ಅನಂತರವಾಗಿ ನೈವೇದ್ಯಂ ಭಕ್ತಿತೋ ದದ್ಯಾತ್ ಇದು ಕೇಳ್ತಕ್ಕಂಥ ನೈವೇದ್ಯ ಇದು ಒಂದೇನೆ ನೈವೇದ್ಯವನ್ನು ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿ ಅನಂತರವಾಗಿ ಬಂಧು ಬಾಂಧ ಸಹಿತನಾಗಿ ಕಥಾಶ್ರವಣ ಮಾಡಬೇಕು ಅಂತಕ್ಕಂಥ ವಿಚಾರ ಇದು ಕಥೆಗೆ ಇರ್ತಕ್ಕಂತಹ ಪೂಜೆಯ ನಿಯಮ. ಇದು ಯಾವ ದಿವಸ ಮಾಡಬೇಕು, ಕದಾ ಕಾರ್ಯಂ, ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲಿಕ್ಕೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಪಂಚಾಂಗ ಶುದ್ಧಿಯನ್ನು ಮಾಡಬೇಕಾಗಿಲ್ಲ. ಯಸ್ಮಿನ್ ಕಸ್ಮಿನ್ ದಿನೇ ಮುಹೂರ್ತೆ ಭಕ್ತಿ ಶ್ರದ್ಧಾ ಸಮನ್ವಿತ, ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲಿಕ್ಕೆ ಯಾವ ದಿವಸ ನಮಗೆ ಸಮಯ ಸಿಕ್ತೋ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಭಾನುವಾರ ದಿವಸ, ಅನಂತರವಾಗಿ ಯಾವ ದಿವಸ ಬಂಧು ಬಾಂಧವನ ಸೇರಿಸಲು ಅನುಕೂಲವಾಯಿತು ಅದೇ ದಿವಸ ಸಾಯಂಕಾಲ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ, ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಮಯದ ವ್ಯತ್ಯಾಸವಿರದೆ ರಾಹು ಕಾಲ, ಗುಳಿಕ ಕಾಲ, ಅರ್ಥಪೂರ್ಣಗಳ, ಹೆಮಂಗಡ ಕಾಲದ ಹೊರತುಪಡಿಸಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಬೇಕು ಅನ್ನತಕ್ಕಂಥದ್ದು ಇದಕ್ಕೆ ಇರ್ತಕ್ಕಂತಹ ವ್ರತದ ಒಂದು ಕಾಲ. ಅದೇ ರೀತಿಯಲ್ಲಿ ಕಥೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕೇಳಿ ಅನಂತರವಾಗಿ ಬಂಧು ಬಾಂಧವ ಸಹಿತವಾಗಿ ಬಂಧು ಬಾಂಧವರಿಗೆ ಅನ್ನದಾನವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಈ ಕಥೆಯಲ್ಲಿ ಇರ್ತಕ್ಕಂತಹ ವ್ರತದ ವಿಚಾರ.